ಹಲೋ, ಅಲ್ಲೇನ್ ಮಾಡ್ತಿದ್ಯಾ ಸರ್? ಏನ್ ಸರ್ ಅದು ಇದು ಅಂತ ಕಾಂಪೌಂಡ್ ಜಂಪ್ ಮಾಡ್ತಿದ್ದಾನೆ. ಕಾಂಪೌಂಡ್ ತಾನೆ, ಜಂಪ್ ಮಾಡ್ಲಿ ಬಿಡ್ರಿ ಸರ್. ಕಳ್ತನ ಮಾಡ್ತಿದ್ದಾನೆ ಸರ್. ಹಲೋ ಪಾಪ, ಬಾ. ಸಬ್ ಇನ್ಸ್ಪೆಕ್ಟರ್ ಸೋಮಯಾಜಿ ಹೆಸರು ಗೊತ್ತಾ? ಗೊತ್ತಿಲ್ಲ ಸರ್. ನೇಮ್ ಪ್ಲೇಟ್ ಇಲ್ವಲ್ಲ ಸರ್. ನಾನೇ ಅವನು. ಕಳ್ತನ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಸತ್ಯಮೇವ ಜಯತೆ. ಹಾಗಂದ್ರೆ ಏನು ಅಂತ ಗೊತ್ತಾ? ನ್ಯಾಯದಿಂದ ಸಂಪಾದಿಸಿ ಬದುಕೋದು ಅಂತ. ಒಬ್ಬ ಕಳ್ಳನಿಗೋಗಿ ಉಪದೇಶ ಮಾಡ್ತಿದ್ದೀರಲ್ಲ ಸರ್, ಅದನ್ನು ನ್ಯಾಯವಾಗಿ ಮಾಡ್ತಿದ್ದೀರಾ? ಸತ್ಯಮೇವ ಜಯತೆ ಅಂದ್ರೆ ಸತ್ಯದಿಂದ ನಡೆಯೋದು ಅಂತ. ನೀನ್ ಸ್ವಲ್ಪ ಸರ್, ಸತ್ಯನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಸಂಚಿತ ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು. ಗೇಟ್ ಇಂದ ಹೋಗೋಣ ಅಂದ್ರೆ ಆ ಗಾರ್ಡ್ ಹೊಡೆದ್ ಕಳ್ಸ್ಬಿಟ್ಟ ಸರ್. ದೇವರಾಣೆಗ್ಲು ಕಳ್ತನ ಮಾಡಕ್ ಬಂದಿಲ್ಲ ಸರ್. ಹೋಗು ಸರ್, ಹೋಗು ಸರ್. ಸರ್ ಅವ್ನು ಹೋಗ್ತಿದ್ದೇನೆ ಸರ್. ಹೋಗ್ಲಿ ಬಿಡಯ್ಯ. ಸರ್, ಕಳ್ಳ ಯಾವನಾದ್ರೂ ನಾನು ಕಳ್ತನ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾನ ಸರ್? ಅಲ್ವಾ, ಹಿಡ್ಕೋವನ್ನ. ನಮಸ್ಕಾರ ಸರ್. ಸರ್ ಲಾಕಪ್ಪ, ಲಾಕಯ್ಯ. ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್, ಅಕ್ಕ ಒಬ್ಳೆ. ಅವಳು ಪ್ರೀತಿಯಿಂದ ಕೊಡಿಸಿರೋ ಸೈಕಲ್ ಅದು, ಅದು ನನ್ನ ಜೊತೆಗಿದ್ರೆ ಅವಳೇ ನನ್ನ ಜೊತೆಗಿದ್ದಂಗೆ ಇರುತ್ತೆ. ನಾನು ಎಷ್ಟು ಹೇಳಿದ್ರು ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಲ್ಲ ಸರ್. ಏಯ್, ಸುಮ್ಮನೆ ಮೆಲೋ ಡ್ರಾಮಾ ಮಾಡಬೇಡ. ಗೋಡೆ ಹತ್ತಿ ಅವ್ರ ಮನೇಲಿ ಕದೇಕ್ ಹೋದೋ ನೀನು? ಆ ಸೈಕಲ್ ಎಲ್ಲಿಂದ ಕಟ್ಕೊಂಡ್ ಬಂದಿದ್ಯಾ ಹೇಳ್ಬಿಡು. ನಿಜವಾಗ್ಲೂ ಸರ್, ಕಳ್ತನ ಮಾಡಕ್ ಹೋಗಿರ್ಲಿಲ್ಲ ಸರ್. ಸಂಚಿತ ನನ್ನ ಕ್ಲಾಸ್ಮೇಟ್ ಸರ್, ಅರ್ಜೆಂಟ್ ಆಗಿ ಅಟ್ ಎನಿ ಕಾಸ್ಟ್ ಅವಳು ನೋಡ್ಬೇಕಾಗಿತ್ತು. ಅಟ್ ಎನಿ ಕಾಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು. ಹ್ಮ್ ಅಂತ ಮುಖ್ಯವಾದ ವಿಷಯ ಏನು ಅದು? ನೋಡಮ್ಮ, ನಮ್ ಸಾಹೇಬ್ರು ಕೋಪ ಬಂದ್ರೆ ಒಳಗೆ ಎತ್ತಾಕೊಂಡೋಗಿ. ಹ್ಮ್ ಗೊತ್ತಲ್ಲ, ನಿಜ ಹೇಳ್ಬಿಡ. ಅಲ್ಲ ಸರ್, ಅದ್ ಹಾಗಲ್ಲ. ಹಲೋ, ಹೇಳ್ತೀಯ ಇಲ್ವಾ? ಆಕ್ಟ್ರೆಸ್ ಸಂಚಿತ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಸರ್. ಕಾಮಿಡಿ ಮಾಡ್ತಿದ್ಯ ಯಾಕಂದ? ಇನ್ಸ್ಪೆಕ್ಟರ್ ಸೋಮಯಾಜಿ ಇಸ್ ವೆರಿ ಸೀರಿಯಸ್ ಸರ್. ಗಾಡ್ ಪ್ರಾಮಿಸ್. ವಾಟ್ ಅ ಜೋಕ್, ವಾಟ್ ಅ ಜೋಕ್. ದಯವಿಟ್ಟು ನನ್ನ ನಂಬಿ ಸರ್, ಸಂಚಿತ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾರೆ. ಅವ್ರಿಗೋಸ್ಕರನೇ ಮಧುವನಗಿರಿಯಿಂದ ನಾನು ಬೆಂಗಳೂರು ತನಕ ಬಂದೆ ಸರ್. ಪೊಲೀಸ್ನವ್ರು ಹೇಳಿದ್ರೆ ಅವ್ರ ಲೈಫ್ಗೇನಾದ್ರೂ ಡೇಂಜರ್ ಆಗ್ಬೋದು ಅಂತ ನಾನೇ ಹುಡ್ಕೋಣ ಅಂತ ಹೊರಟೆ. ನೀನ್ ಕಳ್ಳ ಆದ್ರೂ ಚೆನ್ನಾಗಿ ಕತೆ ಕಟ್ತೀಯ ಕಣಯ್ಯ. ಸರ್ ಇಲ್ಲ ಸರ್, ನಿಜವಾಗ್ಲೂ ಸರ್. ಬೇಕಾದ್ರೆ ನೀವೇ ನೋಡಿ ಸರ್, ಇದು ಫೋಟೋಸ್, ಈ ಸಿ ಡಿ ನೋಡಿ ಸರ್. ಇದನ್ನ ನೋಡಿದ್ರೆ ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇನು ಹಿಂದಿನ ತಮಿಳ ಇಲ್ಲ ಮಲಯಾಳಮ್ಮ? ಏನ್ ಸರ್, ಹಾಕಿ ನೋಡೋಣ ಏನು. ಸರಿ ಸರ್. ಏಟ್ ನೋಡಿ ಏಟ್. ಎಸ್ ಸರ್, ಕೊಡಬೇಕು ಇವನ್ನ. ಏ ಬಂದ್ರೆ ಬಂದ್ರೆ ಸರ್. ಏನ್ ಸರ್, ಕಳ್ತನ ಮಾಡಿಲ್ಲ ಸರ್, ಸಂಚಿತ ನೋಡಕ್ ಬಂದಿದ್ದೆ ಅಷ್ಟೇ ಸರ್. ಹಲೋ, ಹಲೋ ನಂದಿನಿ, ಆದಿ ಇದನ ಆದಿ ಬಂದಿಲ್ವಲ್ಲ, ಯಾಕೆ ಸಂಜೆಕ್ಕ ಗಾಬರಿ ಆಗಿದ್ದೀರಾ? ಎಲ್ಲೂ ಕಾಣಿಸ್ತಾ ಇಲ್ಲ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದಿ ಕಾಣಿಸ್ತಾ ಇಲ್ವಾ? ನಿನಗೂ ಗೊತ್ತಿಲ್ವಾ? ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನ್ ನಿಮ್ಗೆ ಹೇಳ್ಬೇಕು ಅಂತಾನೆ ಇದ್ದೆ. ಎರಡ್ ದಿನದ ಹಿಂದೆ ಆದಿ ಮನೆಗ್ ಬಂದಿದ್ದ, ಸಂಚಿತ ಕಿಡ್ನಾಪ್ ಆಗಿದ್ದಾಳೆ ಅಂತ ಯಾವ್ದೋ ಫೋಟೋಸ್ ತಗೊಂಡ್ ಬಂದಿದ್ದ. ನಾನ್ ಅದ್ರ ಬಗ್ಗೆ ಹೆಚ್ಚಾಗ್ ತಲೆ ಕೆಡ್ಸ್ಕೊಳ್ದೆ ಅವನ ಚೆನ್ನಾಗ್ ಬೈದ್ ಕಳ್ಸ್ಬಿಟ್ಟೆ. ಆ ಸಂಚಿತ ಹುಚ್ಚಲ್ಲಿ ಇವ್ನ ಏನ್ ಮಾಡ್ಕೊಂಡ್ಬಿಡ್ತಾನೋ ಏನೋ. ನೀವ್ ಗಾಬರಿ ಆಗ್ಬೇಡಿ, ಆದಿಗೇನೂ ಆಗಿರಲ್ಲ. ನಟಿ ಸಂಚಿತ ಕಿಡ್ನಾಪ್ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಬಗ್ಗೆ ಮುಖ್ಯವಾದ ಇನ್ಫಾರ್ಮೇಶನ್ ಇವ್ರು ನಮಗ್ ಕೊಟ್ಟಿದೆ. ಓಮ್ ಸಾರಿ, ಇವ್ರು ನಮಗ್ ಕೊಟ್ಟಿದ್ದಾರೆ. ಆ ಕಿಡ್ನಾಪರ್ ಹತ್ರ ಒಂದು ಸಿ ಡಿ ಬಂದಿದೆ, ಅದು ನೋಡಿದ ಮೇಲೆ ಇಲ್ಲ ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ವಿಲ್ ಕಮ್ ಟು ನೋ. ಏನು ಸಿಡಿನ? ಹಾಗಾದ್ರೆ ಆ ಸಿಡಿಲಿ ಏನಿದೆ ಸರ್? ಹಾಗಾದ್ರೆ ಆ ಕಿಡ್ನಾಪರ್ ಯಾರು ಸರ್? ಅದು ನೋಡಿಲ್ಲ, ನೋಡಿದ ಮೇಲೆ ತಿಳಿಸ್ತೀವಿ. ಆದಿತ್ಯ ಅವರೇ, ನಿಮ್ಗೆ ಗೊತ್ತಾಯ್ತು ಆ ಕಿಡ್ನಾಪರ್ ಯಾರು ಅಂತ? ಮತ್ತೆ ನಿಮ್ ಕೈ ಸಿಡಿ ಹೇಗ್ ಸಿಕ್ತು? ಅದು ನಮ್ ಮನೆಗ್ ಸಿಡಿ ಬಂತು, ಆಮೇಲೆ ಲಕ್ಷ್ಮಿ ಫೋನ್ ಮಾಡ್ಬಿಟ್ಟು ಕಿಡ್ನಾಪ್. ಏನ್ ಅವಳು ಇವಳು ಅಂತೀರಾ? ನಿಮ್ಗೂ ಅವ್ರ ಏನ್ ಸಂಬಂಧ? ಲಕ್ಷ್ಮಿ ಅಂದ್ರೆ ಸಂಚಿತ, ಅಂದ್ರೆ ಕಾಲೇಜ್ ಅಲ್ಲಿ ಅವಳ ಹೆಸರು ಲಕ್ಷ್ಮಿ ಅಂತ, ಇವಾಗ ಸಂಚಿತ, ನಾವೆಲ್ಲ ಲಕ್ಷ್ಮಿ ಅಂತ. ಕಾಪಾಡು ಕಾಪಾಡು ಅಂತ ನಿಮ್ಗೇನಕ್ ಫೋನ್ ಮಾಡಿದ್ರು? ನೀವೇನ್ ಹೀರೋನ? ಇಲ್ಲ, ಕಾಲೇಜ್ ಇಂದ ಫ್ರೆಂಡ್ಸ್ ಅಲ್ವಾ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವಳು ಇವಳು ಅಂತಾನೆ. ನೀವು ಅವ್ರ ಲವರ? ನೀವು ಅವ್ರನ್ನ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಅಯ್ಯೋ, ಈಗಲೂ ನೀವು ಅವ್ರನ್ನ ಲವ್ ಮಾಡ್ತಾ ಇದ್ದೀರಾ? ಅದು ದಯವಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಂಧ್ಯಕ್ಕ, ಸಂಧ್ಯಕ್ಕ,
ಇಷ್ಟೊಂದು ಗಾಬರಿ ಆಗಿದ್ಯಾ ಸಂಧ್ಯಕ? ನ್ಯೂಸ್ ಅಲ್ಲಿ ಆದಿ ಬಗ್ಗೆ ಬರ್ತಾ ಇದೆ. ಆದಿ ಬಗ್ಗೆ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಮೊದಲ ಬಾರಿ ಪ್ರವೇಶಿಸುತ್ತಿರುವ ಸಿದ್ಧಾರ್ಥರವರ ಕೈವಾಡವಿದೆ ಎಂದು ಪೊಲೀಸರು ಅನುಮಾನಿಸುತ್ತಿದ್ದಾರೆ. ಖ್ಯಾತ ನಟಿ ಸಂಚಿತಾರವರ ಹಳೆ ಪ್ರೇಮಿ ಎಂದು ಹೇಳಿಕೊಂಡು ಬಂದಿರುವ ಆದಿತ್ಯರವರು ಈ ವಿಷಯವನ್ನು ಸಾಕ್ಷ್ಯಾಧಾರ ಸಹಿತ ಖುದ್ದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಸಂಚಿತಾರವರೇ ದೂರವಾಣಿಯ ಮೂಲಕ ಈ ವಿಷಯವನ್ನು ತಿಳಿಸಿದರೆಂದು ಆದಿತ್ಯರವರು ನಮ್ಮ ವರದಿಗಾರರಿಗೆ ಬಹಿರಂಗಪಡಿಸಿದ್ದಾರೆ. ಆದಿತ್ಯ ಮತ್ತು ಸಂಚಿತಾರವರು ಎಲ್ಲ ಸಂಚಿತ ಇದ್ದಾನೆ. ನಾನು ಅವನಿಗೆ ಮೊದಲೇ ಹೇಳಿದ್ದೆ ಇದನ್ನೆಲ್ಲ ನಂಬೇಡ ಅಂತ, ಆದ್ರೆ ಅವ್ನು ನನ್ನ ಮಾತು ಕೇಳಲೇ ಇಲ್ಲ. ಈಗ ನಾನೇನ್ ಮಾಡ್ಲಿ? ಎಲ್ಲಿದನು? ಏನ್ ಮಾಡ್ತಿದ್ದಾನು? ನಾನು ಈಗ್ಲೇ ಅವ್ನು ನೋಡ್ಬೇಕು. ನಾನು ಈಗ್ಲೇ ಬೆಂಗಳೂರು ಹೊರಡ್ತೀನಿ. ಅಲ್ಲ ಸಂಧ್ಯಾಕ, ಇಷ್ಟೊತ್ತಿನಲ್ಲಿ ಇಲ್ಲ ನದಿನಿ. ಅವ್ನ ಸ್ಥಿತಿ ನೋಡಿದ್ಮೇಲೂ ನಾ ಹೊರಡ್ತೀನಿ.